ಮಡಿಕೇರಿಯ ರೇಸ್ ಕೋರ್ಸ್ ರಸ್ತೆ ಮತ್ತು ಕೈಗಾರಿಕಾ ಬಡಾವಣೆಯಲ್ಲಿ ಶೌಚಾಲಯ ಇಲ್ಲದೆ ಸಾರ್ವಜನಿಕರು ಸಮಸ್ಯೆ ಅನುಭವಿಸುತ್ತಿದ್ದರು. ಜನರ ಬೇಡಿಕೆಯ ಹಿನ್ನೆಲೆ ಸುಲಭ ಶೌಚಾಲಯ ನಿರ್ಮಾಣಗೊಂಡಿದ್ದರು, ಇನ್ನೂ ಬಳಕೆಗೆ ಲಭ್ಯವಾಗಿಲ್ಲ. ಶೌಚಾಲಯ ನಿರ್ಮಾಣಕ್ಕೆ ಸರ್ಕಾರದಿಂದ ಲಕ್ಷಾಂತರ ಹಣ ಬಿಡುಗಡೆಗೊಂಡಿದೆ. ಶೌಚಾಲಯವು ನಿರ್ಮಾಣಗೊಂಡಿದೆ, ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಯೋಜನೆ ಫಲ ಜನತೆಗೆ ದೊರಕುತ್ತಿಲ್ಲ ಅನ್ನೋದಕ್ಕೆ ಈ ಶೌಚಾಲಯ ಸಾಕ್ಷಿಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರದ ಕೈಗಾರಿಕಾ ಬಡಾವಣೆಯಲ್ಲಿ ಪತ್ರಿಕಾ ಭವನದ ಬಳಿ ಸುಲಭ ಶೌಚಾಲಯ ನಿರ್ಮಾಣಗೊಂಡು 5 ವರ್ಷ ಕಳೆದರೂ ಉದ್ಘಾಟನಾ ಭಾಗ್ಯ ದೊರಕಿಲ್ಲ. ಅಂತಿಮ ಹಂತದ ಸಣ್ಣಪುಟ್ಟ ಕಾಮಗಾರಿಗಳನ್ನು ಇತ್ತೀಚೆಗೆ ಪೂರ್ಣಗೊಳಿಸಲಾಗಿದೆ. ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಲಭ ಶೌಚಾಲಯ ನಿರ್ಮಿಸಲಾಗಿದ್ದರೂ ಬೀಗ ಜಡಿಯಲಾಗಿದೆ. ನಗರಸಭೆ ಅಂದಿನಿಂದ ಇಂದಿನವರೆಗೂ ಯಾವುದಾದರೂ ನೆಪವೊಡ್ಡಿ ಉದ್ಘಾಟನಾ ಕಾರ್ಯವನ್ನು ಮುಂದೂಡುತ್ತಲೇ ಬರ್ತಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಕೈಗಾರಿಕಾ ಬಡಾವಣೆ ಬಳಿಯಲ್ಲಿ ಒಂದು ಶೌಚಾಲಯ ಆಗಬೇಕು ಅಂತೇಳಿ ಕಳೆದ 5 ವರ್ಷದ ಹಿಂದೆ ಎಲ್ಲರೂ ಸಾರ್ವಜನಿಕರ ಒತ್ತಾಯಪೂರ್ವಕವಾಗಿ ಇಲ್ಲಿ ಒಂದು ಶೌಚಾಲಯವನ್ನು ಮಾಡಲಾಯಿತು. ಇದು ಸುಮಾರು 12 ಲಕ್ಷ ವೆಚ್ಚದ ಶೌಚಾಲಯವಾಗಿದ್ದು ಇಲ್ಲಿಯವರೆಗೂ ಸಹ ಸಾರ್ವಜನಿಕರ ಉಪಯೋಗಕ್ಕೆ ಉದ್ಘಾಟನೆಗೊಳ್ಳದಿರುವುದು ಒಂದು ವಿಷಾದೀಯ ವಿಷಯವಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ತುಂಬ ಜನರು ಓಡಾಡುವಂತಹ ಜಾಗವಾಗಿದ್ದು ಶೌಚಾಲಯನೇ ಇಲ್ಲದೆ ಒಂದು ಪರಿಸ್ಥಿತಿ ಜನರಿಗೆ ಕಾಣ್ತಾ ಇದೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದು, ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಬಳಕೆ ಆಗುವಂತೆ ಆಗಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಪಕ್ಕದಲ್ಲೇ ನೂತನ ಖಾಸಗಿ ಬಸ್ ನಿಲ್ದಾಣವಿದ್ದು ಇಲ್ಲಿನ ಶೌಚಾಲಯ ಅವೈಜ್ಞಾನಿಕವಾಗಿದೆ ಮತ್ತು ಗಬ್ಬೆದ್ದು ನಾರ್ತಿದೆ. ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದು ಪ್ರತಿದಿನ ಈ ರಸ್ತೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ. ವಿವಿಧ ಖಾಸಗಿ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಖಾಸಗಿ ಬಸ್ ಸಿಬ್ಬಂದಿಗಳು ಬಂದು ಹೋಗ್ತಾರೆ. ಇವರುಗಳೆಲ್ಲ ಸುಸಜ್ಜಿತ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿಯೇ ನಿರ್ಮಿಸಲಾಗಿರುವ ಸುಲಭ ಶೌಚಾಲಯವನ್ನು ತಕ್ಷಣ ಉದ್ಘಾಟಿಸಬೇಕೆಂಬ ಒತ್ತಾಯ ಕೇಳಿಬರ್ತಿದೆ.